ಸರ್, ಅಹೋರಾತ್ರ ಅವರೇ, ನಾವು ಗುಂಡ್ಲುಪೇಟೆಯಿಂದ ಮಾತಾಡೋದು, ಚಾಮರಾಜನಗರ ಪಕ್ಕ. ಸರ್, ಗುಂಡ್ಲುಪೇಟೆ ಹತ್ರ ಒಂದು ಮಾಡ್ರಳ್ಳಿ ಅಂತ ಒಂದು ಹಳ್ಳಿ ಇದೆ, ಮೈಸೂರಿಗೆ ಹೋಗೋ ಹೈವೇಲಿ. ಅಲ್ಲಿ ಏನು ಅಂದರೆ, ಆ ರೋಡ್ ಅಗಲ ಮಾಡಬೇಕಾದ್ರೆ ಆ ಊರ ಹತ್ರ ಒಂದು ಮರ ಇತ್ತು ದೇವಸ್ಥಾನದ ಮುಂದೆ, ಅರಳಿ ಮರ. ಅದನ್ನು ರೋಡ್ ಅಗಲ ಮಾಡೋರು ಅದನ್ನು ತೆಗಿಬೇಕು ಅಂತೇಳಿ ಆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿ ಮೊದಲು ತೆಗಿಸ್ಬಿಟ್ಟು ಆಮೇಲೆ ಜೆ ಸಿ ಬಿ ಮುಖಾಂತರ ಬುಡ ಸಮೇತ ಕಿತ್ತಿ ಕೆಳಗಡೆ ಹಾಕಿದರು. ಆಶ್ಚರ್ಯ ಏನಂದರೆ, ಅದು ಬೆಳಗಾಗೋ ತನಕ ಮತ್ತೆ ಮೊದಲು ಹೇಗಿತ್ತು ಹಾಗೆ ಎದ್ದು ನಿಂತಿತ್ತಂತೆ. ನಾನು ನೋಡಿದ್ದೀನಿ ಅದನ್ನು ಇವಾಗ. ಅಂದರೆ ರೆಂಬೆಗಳು ಮಾತ್ರ ಇರಲಿಲ್ಲ, ಹಂಗೆ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ರು. ಹಂಗೆ ಬುಡ ಮಾತ್ರ ಒಂದು 15-20 ಅಡಿ ಇರ್ಬೋದು ಬುಡ, ಅದು ಹಾಗೆ ಎದ್ದು ನಿಂತಿತ್ತಂತೆ. ಇದು ಎಲ್ಲ ಬಂದು ಅದನ್ನು ಪರಿಶೀಲನೆ ಮಾಡಿ ವಿಜ್ಞಾನಿಗಳು ಇದು ಭೂಮಿಯ ಗುರುತ್ವಾಕರ್ಷಣ ಬಲ ಅಂತ ಅದರಿಂದ ನಿಂತಿರೋದು ಅಂತ ಹೇಳಿದ್ದಾರೆ. ಬಟ್ ಅದು ನಿಮ್ಮ ಅಭಿಪ್ರಾಯ, ನಿಮ್ಮ ಪ್ರಕಾರ ಹೇಗೆ ಸಾಧ್ಯ ಅದನ್ನು ಹೇಳಿ ಒಂದು ಸ್ವಲ್ಪ. ಅದನ್ನು ಆ ಕಡೆ ಹೋದರೆ ಅದ್ರ ಫೋಟೋ ಈಗ ಚೆನ್ನಾಗಿ, ಅದು ಚಿಗರಿ ಮೊದಲು ಹೇಗಿತ್ತು ರೆಂಬೆಗಳು ಹಾಗೇ ಇದೆ, ಚಿಗರಿ ಚೆನ್ನಾಗಿ ಅರಳಿದೆ ಆ ದೇವಸ್ಥಾನದ ಮುಂದೆ. ಆ ಕಡೆ ಹೋದರೆ ನಿಮಗೆ ಅದನ್ನು ಫೋಟೋ ಹೊಡೆದು ನಿಮಗೆ ಸೆಂಡ್ ಮಾಡ್ತೀನಿ ನೋಡೋದಂತೆ. ನೀವು ನೋಡಿರ್ಬೋದು ಅಂತ ತಿಳ್ಕೊತೀನಿ, ಕೇಳಿರ್ಬೋದು ಅದ್ರ ಬಗ್ಗೆ, ಆದರೂ ಹೇಳ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ಹೇಳಿ, ಹೆಂಗೆ ಸಾಧ್ಯ ಇದು ಅಂತ. ನಿಜವಾಗಿ ನಡೆದಿರೋ ಘಟನೆ ಇದು, ಒಂದು 7-8 ವರ್ಷ ಆಗಿದೆ, 10 ವರ್ಷ ಮೇಲಾಗಿದೆ. ಹೌದು ಕಣ, ನಮ್ಮಲ್ಲಿ ಹೇಗೆ ಅತಿ ಹೆಚ್ಚು ಮಿತ್ರರುಳ್ಳವರು ಅತಿ ಕಡಿಮೆ ಮಿತ್ರರುಳ್ಳವರು ಹೀಗಿರ್ತಾರೋ, ಹಂಗೆ ಗಿಡಗಳಿಗೂ ಮರಗಳಿಗೂ ಅವು ಕೂಡ ಸ್ನೇಹ ಜೀವಿಗಳು. WWW ಅಂತಾರೆ, ವೆಬ್ ವೈಡ್ ವರ್ಲ್ಡ್ ಅಂತ. ಅದನ್ನು ಗಿಡಗಳು ತಮ್ಮ ಬೇರುಗಳಿಂದ ಮಾತಾಡುತ್ತೆ. ಪ್ರಪಂಚದಾದ್ಯಂತ ಗಿಡಗಳು ತಮ್ಮ ಪಾರ್ಟಿ ಮಾಡಿಕೊಳ್ಳುತ್ತೆ ಸುತ್ತಮುತ್ತಲಿರೋ ಗಿಡಗಳ ಜೊತೆ. ನಮಗೆ ತಲೆ ಮೇಲಿದ್ದರೆ ಗಿಡಗಳಿಗೆ ತಲೆನೇ ಬೇರು, ಕಾಲು ಎಲ್ಲ ಹೊರಗಿರುತ್ತೆ, ಅಂದರೆ ಭೂಮಿ ಮೇಲಿರುತ್ತೆ. ಅವು ಭೂಗರ್ಭವಾಸಿಗಳು ಗಿಡಗಳು. ಹಾಗಾಗಿ ಅದು ಬಿದ್ದ ತಕ್ಷಣ ಸುತ್ತಮುತ್ತಲಿರೋ ಆ ಗಿಡದ ಸ್ನೇಹಿತರು ಅದನ್ನು ಸಹಿಸದೆ ಆ ಬೇರುಗಳ ಜೊತೆ ಅನುಬಂಧ ಇಟ್ಕೊಂಡಿರ್ತಾರೆ. ನಾವು ಹೆಂಗೆ ಶೇಕ್ ಹ್ಯಾಂಡ್ ಕೊಡ್ತೀವೋ ಹಂಗೆ ಹಾಗೆ ಹಿಡಿದು ಎಳೆಯತ್ತೆ, ಎಳೆದು ನಿಲ್ಲಿಸ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಅಷ್ಟೇ ಅಲ್ಲ, ಕಡಿದವನು ನಮ್ಮ ಪಿಕ್ಚರ್ಗಳಲ್ಲಿ ಹೆಂಗೆ ರಿವೆಂಜ್ ತಗೋತಾನೆ ಹೀರೋ, ತನ್ನ ತಂದೆ ತಾಯಿಗಳನ್ನ ಕೊಂದವನು, ಸ್ನೇಹಿತನ ಕೊಂದವನು ಹೋಗಿ ಕೊಲ್ತಾರಲ್ಲ, ಹಂಗೆ ಗಿಡಗಳು ಒಂದು ಗಿಡನ ಯಾರಾದರೂ ಕೊಂದರೆ ಆ ಗಿಡಗಳ ಸಂವಹನ ಶಕ್ತಿಯಿಂದ ಪ್ರಪಂಚದಾದ್ಯಂತ ಇಂಥ ವ್ಯಕ್ತಿ ಇಂಥ ಕಡೆ ಇಂಥ ಗಿಡನ ಕೊಂದಿದ್ದಾರೆ ಅನ್ನೋ ಲೆಕ್ಕಾಚಾರ ಬರುತ್ತೆ. ಅದಕ್ಕೆ ಎಲ್ಲೋ ತೆಂಗಿನ ಮರ ಕಡಿದವನ್ನ ತಲೆ ಮೇಲೆ ಬೇರೆ ಎಲ್ಲೋ ತೆಂಗಿನ ಕಾಯಿ ಅಂದರೆ ತೆಂಗಿನ ಬೋಂಡ ಅಂತಾರೆ ಒಂದು ಕಡೆ, ಆ ಎಳನೀರಿನ ತೆಂಗು ತಲೆ ಮೇಲೆ ಬಿದ್ದು ಸತ್ತೋಗ್ತಾರೆ ಎಷ್ಟೋ ಜನ. ತೆಂಗಿನ ಗರಿ ತಲೆ ಮೇಲೆ ಬಿದ್ದು ಸತ್ತೋಗ್ತಾರೆ. ಅವನು ಕೇಳಿದ್ರೆ ಅವನು ಹಿಂದೆ ಎಲ್ಲೋ ಏನೋ ಮಾಡಿದ್ದ, ಯಾವುದೋ ಗಿಡನ ಹಾಳಿ ಮಾಡಿದ್ದ ಅಂತ. ಇಂಥದ್ದು ಅಹೋರಾತ್ರನ ಜೊತೆ ಕೂಡ ತುಂಬ ಜನ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಹಾಗೆ ಪ್ರಕೃತಿನ ಕಾರಣ ಇಲ್ಲದೆ ಅಂದರೆ ಅದೇ ಸತ್ತೋಗುತ್ತಂತೆ ಮರ, ತನ್ನಿಂದ ಇನ್ನೊಬ್ಬರಿಗೆ ಹಾನಿ ಆಗೋದಾದರೆ ಅದೇ ಸತ್ತೋಗುತ್ತಂತೆ. ಅದು ಆಫ್ರಿಕಾದಲ್ಲಿ ಅಂಥ ಉದಾಹರಣೆಗಳಿದೆ. ಇಂಥವೆಲ್ಲ ನೀವು ಗಮನಿಸಬೇಕು. ಇದನ್ನು ಸತ್ಯವಾದ ಘಟನೆ ಬಿಡು ನೀನು ಹೇಳಿದ್ದು. ಧನ್ಯವಾದ ಅಹೋರಾತ್ರ.